ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಸಹಕಾರಿಗಳ ಪಾತ್ರ ಕುರಿತು ದತ್ತಿ ಉಪನ್ಯಾಸ ನಡೆಯಿತು. ಮಾಜಿ ಶಾಸಕ ಕೆಎನ್ ರಾಜಣ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗ್ರಾಮೀಣ ಭಾಗದಲ್ಲಿರುವ ಎಲ್ಲ ಕುಟುಂಬಗಳು ನೆಮ್ಮದಿಯಿಂದ ಜೀವನ ನಡೆಸಿದರೆ ಮಾತ್ರ ಆ ಹಳ್ಳಿಗಳು ಅಭಿವೃದ್ಧಿ ಆದಂತೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎನ್ ರಾಜಣ್ಣ ಹೇಳಿದರು. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಸಹಕಾರಿಗಳ ಪಾತ್ರ ಕುರಿತು ದತ್ತಿ ಉಪನ್ಯಾಸವನ್ನು ಉದ್ಘಾಟಿಸಿ ರಾಜಣ್ಣರವರು ಮಾತನಾಡಿದರು. ಹಳ್ಳಿಗಾಡಿನ ಜನರು ಆರ್ಥಿಕ ಸದೃಢರಾಗಬೇಕಿದೆ. ಗ್ರಾಮೀಣ ಭಾಗದಲ್ಲಿ ಲೇವಾದೇವಿ ವ್ಯವಹಾರ ಮಾಡುವವರು ಮುಕ್ತ ಜನರಿಗೆ ಸಾಲ ನೀಡಿ ಶೋಷಣೆ ಮಾಡುವವರು ಜಾಸ್ತಿಯಾಗಿದ್ದು ಇದನ್ನು ನಿಯಂತ್ರಿಸಲು ಸಹಕಾರ ಬ್ಯಾಂಕ್ಗಳು ಸಾಲ ಸೌಲಭ್ಯ ನೀಡುವ ಮೂಲಕ ಶೋಷಣೆಯಿಂದ ಪಾರು ಮಾಡಲಾಗುತ್ತಿದೆ ಎಂದರು. ಸಹಕಾರ ಸಂಘಗಳು ಲಾಭದ ಆಸೆ ಬಿಟ್ಟು ಸೇವಾ ಮನೋಭಾವನೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಹಾಲು ಉತ್ಪಾದನೆ ಮಾಡುವ ರೈತರು ಆರ್ಥಿಕವಾಗಿ ಸದೃಢರಾಗಲು ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ರಾಜಣ್ಣ ತಿಳಿಸಿದರು. ಗ್ರಾಮೀಣ ಅಭಿವೃದ್ಧಿ ಎಂದರೆ ದೊಡ್ಡ ಕಟ್ಟಡಗಳು ನಿರ್ಮಾಣವಾದರೆ ಸಾಲದು. ಆ ಗ್ರಾಮದಲ್ಲಿ ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕೆಂಬ ಆಶಯವನ್ನ ವ್ಯಕ್ತಪಡಿಸಿದರು. ಗೋಲ್ಡ್ ಮೆಡಲ್ಗಳನ್ನು ಕೂಡ ಗ್ರಾಮೀಣ ಭಾಗದ ಮಕ್ಕಳ ಅನುಕೂಲಕ್ಕೆ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಮಾಡತಕ್ಕಂತಹ ದೃಷ್ಟಿಯಿಂದ ನಾವು ಮೆಡಲ್ಗಳನ್ನು ಕೂಡ ಇಟ್ಟಿದ್ದೆ. ಹಾಗೆ ಈ ಎಂಡೋಮೆಂಟ್ ಲೆಕ್ಚರ್ ಕೂಡ ಏರ್ಪಡಿಸತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದಿರ್ಬೋದು. ಒಟ್ಟಾರೆಯಾಗಿ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ನಾವೆಲ್ಲ ಸಹಕಾರಿಗಳಾಗಿ ಏನೆಲ್ಲ ಮಾಡಬಹುದಾಗಿದೆ ಅಂತಕ್ಕಂಥದ್ದನ್ನ ಚಿಂತನೆ ಮಾಡತಕ್ಕಂಥ ಒಂದು ಕಾರ್ಯಾಗಾರವಾಗಿ ಆಗಲಿ ಅಂತ ಹೇಳಿ ಆಶಿಸ್ತೇನೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಇರಣ್ ಕೋವಿಂದ್ ಅವರು ಬಹಳ ಪರಿಣಿತರಿದ್ದಾರೆ. ಬೆಂಗಳೂರಿನ ಪ್ರಾದೇಶಿಕ ಇನ್ಸ್ಟಿಟ್ಯೂಟ್ ಸಹಕಾರ ನಿರ್ವಹಣೆ ನಿರ್ದೇಶಕ ಡಾ ಯಲನ್ ಗೋವನ್ ಉಪನ್ಯಾಸ ನೀಡಿದರು. ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ ಅಧ್ಯಕ್ಷತೆ ವಹಿಸಿದರು. ಕುಲಸಚಿವ ಪ್ರೊಫೆಸರ್ ಟಿವಿ ವೆಂಕಟೇಶ್, ಆಡಿಟರ್ ಎಂವಿ ರಾಮಚಂದ್ರ ಸೇರಿದಂತೆ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರುಗಳು ಪಾಲ್ಗೊಂಡಿದ್ದರು. ತುಮಕೂರಿನ ಮಾಜಿ ಮೇಯರ್ ರವಿಕುಮಾರ್ ಹತ್ಯೆ ಪ್ರಕರಣದ ಆರು ಆರೋಪಿಗಳಿಗೆ ಜಿಲ್ಲಾ ನ್ಯಾಯಾಲಯವು ಅಕ್ಟೋಬರ್ 30ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದೆ. ತುಮಕೂರಿನ ಮಾಜಿ ಮೇಯರ್ ರವಿಕುಮಾರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾದ ಆರು ಮಂದಿಯನ್ನು ಕ್ಯಾಸಂದ್ರ ಪೊಲೀಸರು ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಪ್ರಮುಖ ಆರೋಪಿ ಸುಜಯ್ ಭಾರ್ಗವ್, ರಘು, ಮಹೇಶ್, ಜಾರ್ಜ್, ಜಗ್ಗು ಮತ್ತು ರಘುರವರನ್ನ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಆರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಲ್ಲಿಕಾರ್ಜುನ ಸ್ವಾಮಿ ಮುಂದೆ ಹಾಜರುಪಡಿಸಿದರು. ಈ ಎಲ್ಲ ಆರೋಪಿಗಳಿಗೆ ನ್ಯಾಯಾಧೀಶರು ಅಕ್ಟೋಬರ್ 30ರವರೆಗೆ ನ್ಯಾಯಾಂಗ ಬಂಧನದಲ್ಲಿಡಲು ಆದೇಶಿಸಿದ್ದಾರೆ. ನಗರದ ಡಿವೈಎಸ್ಪಿ ನಾಗರಾಜು ನೇತೃತ್ವದಲ್ಲಿ ಕ್ಯಾಸಂದ್ರ ಸಿಪಿಐ ರಾಮಕೃಷ್ಣ, ಪೊಲೀಸ್ ಇನ್ಸ್ಪೆಕ್ಟರ್ ರಘವೇಂದ್ರ, ಸಬ್ ಇನ್ಸ್ಪೆಕ್ಟರ್ಗಳಾದ ರಾಜು, ರವಿಕುಮಾರ್ ಮತ್ತಿತರರು ನೇತೃತ್ವ ವಹಿಸಿದರು. ಗುಬ್ಬಿ ತಾಲೂಕಿನಲ್ಲಿ ರೈತರ ಮೇಲೆ ನಡೆದ ಹಲ್ಲೆ ಖಂಡಿಸಿ ತುಮಕೂರಿನಲ್ಲಿ ರೈತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ರೈತರ ಮೇಲೆ ನಿರಂತರವಾಗಿ ಶೋಷಣೆ ಮಾಡಲಾಗುತ್ತಿದೆ. ಗುಬ್ಬಿ ತಾಲೂಕಿನಲ್ಲಿ ರೈತರ ಮೇಲೆ ಹಲ್ಲೆ ನಡೆಸಿರುವುದು ಖಂಡನೀಯ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ರೈತರ ಮೇಲೆ ನಡೆದ ಹಲ್ಲೆ ಖಂಡಿಸಿದರು. ಈ ವೇಳೆ ರೈತ ಮುಖಂಡ ಅಜ್ಜಪ್ಪ ಮಾತನಾಡಿ, ಗುಬ್ಬಿ ತಾಲೂಕಿನ ದೊಡ್ಡ ವೀರನಹಳ್ಳಿ ಸಾತಿನಹಳ್ಳಿ ಗ್ರಾಮದ ರೈತರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳ ನಡುವೆ ಘರ್ಷಣೆ ನಡೆದಿತ್ತು. ಆದರೆ ಪೊಲೀಸರು ಮಧ್ಯ ಪ್ರವೇಶಿಸಿ ಬಡ ರೈತರು ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿದ್ದಾರೆ, ಜೊತೆಗೆ ಪ್ರಕರಣ ದಾಖಲಿಸಿದ್ದಾರೆ. ಇದು ಖಂಡನೀಯ. ಈ ಕೂಡಲೇ ರೈತರ ಮೇಲೆ ದಾಖಲಿಸಿರುವ ಪ್ರಕರಣ ವಾಪಸ್ ಪಡೆಯಬೇಕು, ರೈತರ ಸಾಗುವಳಿ ಜಮೀನಿಗೆ ಹಕ್ಕುಪತ್ರ ನೀಡಬೇಕು ಎಂದು ಒತ್ತಾಯಿಸಿದರು. ಉಸ್ತುವಾರಿ ಮಂತ್ರಿ ಒಂದು ಸಿಬ್ಬಂದಿ ಆಗಲಿ ನಮ್ಮ ಗಮನಕ್ಕೆ ಏನು ಕೂಡ ಇವತ್ತು ನಮಗೆ ತರಲೇ ಇಲ್ಲ. ಹಾಗಾಗಿ ನಮ್ಮ ಸಮಸ್ಯೆಗಳು ನೆಲೆಮರಿಯ ಬಿಟ್ಟಂತ ಸಂದರ್ಭದಲ್ಲಿ
ಈ ಮಧ್ಯದಲ್ಲಿ ನಮ್ಮ ಪ್ರಭಾವ ಪಡೆದಂತ ರೈತರು ಕಳೆದ ಇದೇ ತಿಂಗಳು 13ನೇ ತಾರೀಕು ಸತಿಯನ್ನು ಹೋಗಿದ್ರು. ಏನೋ ಇಲ್ಲಿ ಸೋರೆಕಾಯಿ ಪಂಚಾಯಿತಿ ಚೌಳೂರು ಬಳಿ ನಾವು ರಂಗಾರಾಮ್ ಪಂಚಾಯಿತಿ ವ್ಯಾಪ್ತಿ ಬರ್ತಕ್ಕಂತ 17, 18, 19, 20, 24 ಸೆಪ್ಟೆಂಬರ್ನಲ್ಲಿ ಅದು ಪಾಣಿ ಒಳಗೆ ಪಕ್ಕ ಗೋಮಾಳ ಅಂತ ಬರ್ತಾ ಇದೆ. ಆ ಸರ್ಕಾರದವರು ಇನ್ನೇತಂತ ಕಂದಾಯ ಮಂತ್ರಿಗಳು ಕಾಂಗ್ರೆಸ್ ಮಂತ್ರಿ ಗೋಮಾಧ್ಯಮ ಕೊಡುವುದಂತೇಳಿ ಆದೇಶ ಮಾಡಿದ್ರು ಕೂಡ ಆ ಕಾರಣ ಇಟ್ಕೊಂಡು ರೈತರು ಗಿಡ ಕಡಿಯಕ್ಕೆ ಹೋದ ಸಂದರ್ಭದಲ್ಲಿ ಮಧ್ಯದಲ್ಲಿ ಅರಣ್ಯ ಗಿಟ್ಟಾಗಿ ಬಂದು ಗಲಾಟೆ ಮಾಡಿ ಮತ್ತೆ ನಾನು ಕೂಡ ಹೋದೆ. ಕೊರೋನಾ ಪೈ ಹೋಗ್ತಾ ನಾಳೆ ತೀರ್ಮಾನ ಮಾಡಿ ಹೋಗೋಣ ಅಂತ ಹೇಳಿ ವಾಪಸ್ ಕರ್ಕೊಂಡು ಬಂದೆ. ಅವತ್ತು ಒಂದು 400 ಜನಕ್ಕಿಂತ ಹೆಚ್ಚು ಜನ ರೈತರ ಭೂಮಿ ಹೋರಾಟದಲ್ಲಿ ಇದ್ದಂತದನ್ನು ನಾನು ಗಮನಿಸಿದ್ವಿ. ಆಮೇಲೆ ತಿರುಗಿ ಬೆಳಿಗ್ಗೆ ಏನಾಯ್ತು, ನಮ್ಮ ರೈತರುಗಳೇ ಒಂದು 20 ಜನ ಹೋಗಿದ್ರು ಅಲ್ಲಿಗೆ. ಏನಂತ ಯಾರನ್ನ ನಾವು ಕರೆದಂತ ಜಾಗಕ್ಕೆ ಬಂದಿದ್ರು ಏನು ನೋಡೋಣ ಅಂತ ಹೇಳಿ ಹೋಗಿದ್ರು. ಅವ್ರಿಗೆ ಗಿಡ ಕಡೆ ಹೋಗಿರಲಿಲ್ಲ, ಕೈಯಲ್ಲಿ ಮಚ್ಚುಗಳು ಸಣ್ಣ ಪುಟ್ಟ ಕುಡ್ಲು ಹುಲ್ಲು ಹುಲ್ಕಟ್ಟೆ ಮರಕ್ಕೆ ಹೋಗಿದ್ರು. ಹೋಗಿದ್ದ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ಯಾರೋ ಫೋನ್ ಮಾಡಿ ಐಸಿ ಬಂದು ಗಿಡ ಗಿಡ್ತಾರೆ ಅಂತ ಹೇಳಿ ಮಾತನ್ನು ಕೇಳಿ ಬಂದು ಒಂದು 10-15 ಜನ ಅರಣ್ಯಾಧಿಕಾರಿಗಳು ಬಂದು ಅವರು ಏಕಾಕಿ ಬಂದು ಅವ್ರ ಇರ್ತಕ್ಕಂಥ ಮೊಬೈಲ್ ಫೋನ್ಗಳನ್ನು ಮರು ತರಿಸ್ಕೊಂಡವ್ರೆ. ಆ ನಂತರ ಅವರಿರ್ತಕ್ಕಂಥ ಗಾಡಿಗಳು ಕೀಕಿಸ್ಕೊಂಡಿದ್ದಾರೆ. ಆಮೇಲೆ ಮನೋಯುಕ್ತದವರ ಬಟ್ಟೆ ಕಳಿಸಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ್ರು. ಇದೇ ರೀತಿಯಾದ ಸಮಸ್ಯೆ ತಾವು ಏನಿಗೆ ಪ್ರಸ್ತಾಪ ಮಾಡಿದಿರಿ ಅಂತ ಹಲವಾರು ಜಮೀನುಗಳು ಅಂದ್ರೆ ಕಂದಾಯ ಇಲಾಖೆ ಅಂತ ಹೇಳ್ಬಿಟ್ಟು ಈ ಹಿಂದೆ ಏನಿತ್ತು ಅದು ನಮ್ಮ ಅರಣ್ಯ ಇಲಾಖೆಗೆ. ಮುಖಂಡರಾದ ಬಿ ಉಮೇಶ್, ಬಾಯಾರೆಡ್ಡಿ, ಶಿವಣ್ಣ, ಬಸವರಾಜು ಇತರರು ಹಾಜರಿದ್ದರು. ನೆಲಮಂಗಲ ತಾಲೂಕಿನ ಚಾಂದನ ಹೊಸಹಳ್ಳಿಯಲ್ಲಿ ರಸ್ತೆ ವಿವಾದ ಹಿನ್ನೆಲೆಯಲ್ಲಿ ಗುಂಪೊಂದು ಮನೆಗೆ ನುಗ್ಗಿ ಮಹಿಳೆಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಾರೆ. ದಾಬಸ್ಪೇಟೆ ಬಳಿಯ ಚಾಂದನ ಹೊಸಹಳ್ಳಿ ಗ್ರಾಮದಲ್ಲಿ ಗ್ರಾಮದ ರಸ್ತೆ ಹಾಗೂ ಸರ್ವೆ ಕಾರ್ಯ ಹಿನ್ನೆಲೆಯಲ್ಲಿ ಒಂದೇ ಕುಟುಂಬದ 16 ಜನ ಏಕಾಏಕಿ ಸುಶೀಲಮ್ಮ ಎಂಬುವವರ ಮನೆಗೆ ನುಗ್ಗಿ ಹಲ್ಲೆ ನಡೆಸಿರುವ ಘಟನೆ ದಾಬಸ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಚಾಂದನ ಹೊಸಹಳ್ಳಿ ಗ್ರಾಮದಲ್ಲಿ ರಸ್ತೆ ವಿವಾದ ಹಿನ್ನೆಲೆಯಲ್ಲಿ ಸರ್ವೇಯರ್ಗಳು ಮಂಗಳವಾರ ಸರ್ವೆ ಕಾರ್ಯ ನಡೆಸುತ್ತಿದ್ದ ಸಮಯದಲ್ಲಿ ಗ್ರಾಮದ ದಾಸೇಗೌಡ ಹಾಗೂ ಕರಿಗೌಡ ಕುಟುಂಬದವರು ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿದ್ರು. ಇಂದು ಬೆಳಗ್ಗೆ ಏಕಾಏಕಿ ದಾಸೇಗೌಡ ಕುಟುಂಬದ ಸುಮಾರು 16 ಜನ ಸರ್ವೆ ಕಾರ್ಯದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದ ಸುಶೀಲಮ್ಮ ಮನೆಗೆ ನುಗ್ಗಿ ಹಲ್ಲೆ ನಡೆಸಿ ಮಹಿಳೆಗೆ ತುಳಿದು ಹೊಡೆದಿರುವ ಘಟನೆ ದಾಬಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಸಂಬಂಧ ಹಲ್ಲೆಗೊಳಗಾದ ಮಹಿಳೆ ಸುಶೀಲಮ್ಮ ಮಾತನಾಡಿ, ನಮ್ಮ ಮನೆ ಮುಂಭಾಗ ಜಿಲ್ಲಾಧಿಕಾರಿಯವರಿಗೆ ಗ್ರಾಮಸ್ಥರೆಲ್ಲರೂ ಸೇರಿ ನೀಡಿದ್ದ ದೂರಿನನ್ವಯ ತಹಸೀಲ್ದಾರ್ ಆದೇಶದಂತೆ ಸರ್ವೆ ಇಲಾಖೆಯ ಸಿಬ್ಬಂದಿ ಸರ್ವೆ ನಡೆಸುತ್ತಿದ್ದಾಗಲೇ ದಾಸೇಗೌಡ ಹಾಗೂ ಕುಟುಂಬಸ್ಥರು ನಮ್ಮ ಮೇಲೆ ಕಾಲ್ಕೆರೆದುಕೊಂಡು ಜಗಳಕ್ಕೆ ಬಂದಿದ್ರು. ಇಂದು ಬೆಳಿಗ್ಗೆ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಬೆಂಗಳೂರಿನಿಂದ ಮಕ್ಕಳು, ಅಳಿಯ ಹಾಗೂ ಸಂಬಂಧಿಕರನ್ನ ಕರೆಸಿಕೊಂಡು ಸುಮಾರು 16 ಜನರ ತಂಡ ನಮ್ಮ ಮೇಲೆ ನುಗ್ಗಿ ತುಳಿದು ಕರಿಮಣಿ ಸರವನ್ನ ಕಿತ್ತು ಹಾಕಿ ದಾಂಧಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ರು. ಸರ ಕಳ್ದಾಕಿಯವ್ರೆ ಬಂದು ಏಯ್ ಕೆಟ್ಟ ಕೆಟ್ಟ ಮಾತಿಂದ ಕೆಟ್ಟ ಕೆಟ್ಟ ಇದರಿಂದಲೇ ಒಡೆಯಕ್ ಬಂದ್ಬಿಟ್ರು, ಲಾಂಗ್ ತೋರಿಸಿರು, ಹೋಗಿದ್ದೆ ಬಾಕ್ಲಾಕೆಂಬಿಟ್ಟು ನಾವು ಭಯ ಪಟ್ಕೊಂಡು ಹಂಗೂ ನನ್ನ ಎಳ್ಕೊ ಬಂದಿದ್ದೆ ಬಾಕಲ್ದು ನೋಗಿ ಒಳ ಎಳ್ಕೊ ಬಂದಿದ್ದೆ. ನಮ್ಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿಗೆ ಹೊಡೆದ್ರು, ನನ್ಗೆ ಆಟೋ ಪ್ರಾಬ್ಲಮ್ ಬೇರೆ ಅದೇ, ನನಗೆ ತಲೆಗೆಲ್ಲ ಏಟು ಬಿದ್ದುಬಿಟ್ಟದೆ. ಹಾಂ ನಮಗೆ ಕೊಲೆ ಮಾಡಿರು ನಿಮ್ಮನ್ನ ಕೇಳೋರು ಯಾರವ್ರೆ? ಬೆಂಗಳೂರಿಂದ ಬಂದವ್ರೆ, ಎಲ್ಲ ಗ್ಯಾಂಗ್ ಹಾಕಿ ನಾವು ಗ್ಯಾಂಗ್ ಆಗ್ಬಿಟ್ಟು ಅಲ್ಲೇ ಮಾಡೋಕೆ ಬೆಂಗಳೂರಿಂದ ಕರ್ಸ್ಕೊಂಡವ್ರೆ ಹೆಣ್ಮಕ್ಳನ್ನ ಅಳಿದಿರ್ನೆಲ್ಲ. ನನಗೆ ಹೊಡೆದು ಬಿಟ್ರು ಎದೆಗೆಲ್ಲ ನೋವು ಗೊತ್ತಾದ ನನಗೆ, ತಲೆಗೇಟ್ ಬಂದ್ಬಿಟ್ಟು ಲಾಂಗ್ ತಾಂಡ್ ಬಂದವ್ರೆ. ನಾವು ಭಯ ಪಟ್ಕೊಂಡು ಹೋಗಿದ್ದೆ, ನಮ್ಮ ಮನೆಗೆ ಯಾರು ಗಂಡಸ್ರಿರ್ಲಿಲ್ಲ, ಆಮೇಲೆ ಬಂದಿದ್ದಕ್ಕೆ ಅವ್ರ ಮೇಲೆ ಲಾಂಗ್ ತಾಂಡ್ ಅಡ್ಡೋದ್ರು ನಮ್ಮ ಅಣ್ಣ ತಮ್ಮದಿರ ಮೇಲೆ. ಇನ್ನು ಈ ಸಂಬಂಧ ಗಾಯಾಳು ಯಶೋಧಮ್ಮನ ತಮ್ಮ ರವಿಚಂದ್ರ ಮಾತನಾಡಿ, ಗ್ರಾಮದ ದಾಸೇಗೌಡ ಎಂಬಾತ ಸರ್ಕಾರಿ ಜಮೀನಿನಲ್ಲಿ ನನ್ನ ಜಮೀನೆಂದು ಕಲ್ಲುಗಳನ್ನು ಹಾಕಿ ರಸ್ತೆ ಮುಚ್ಚಿರ್ತಾನೆ. ಈ ಸಂಬಂಧ ಅವರಿನ ಗ್ರಾಮಸ್ಥರೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದು ಅದರ ಅನ್ವಯ ತಹಸೀಲ್ದಾರ್ ಸ್ಥಳ ಪರಿಶೀಲನೆ ನಡೆಸಿ ಸರ್ವೆ ಮಾಡಲು ಆದೇಶಿಸಿದ್ರು. ಅಧಿಕಾರಿಗಳು ಸರ್ವೆ ಮಾಡಿಕೊಂಡು ಹೋದ ನಂತರ ಇಂದು ನಮ್ಮ ಮನೆಗೆ ನುಗ್ಗಿ ನಮ್ಮ ಅಕ್ಕನಿಗೆ ಮನ ಬಂದಂತೆ ಹೊಡೆದಿದ್ದಾರೆ. ಈ ಸಂಬಂಧ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ದಾಬಸ್ಪೇಟೆ ಪೊಲೀಸರು ಠಾಣೆಯಲ್ಲಿಯೂ ಸಹ ದೂರು ನೀಡಿದ್ದವೆ. ಪೊಲೀಸ್ ಇಲಾಖೆ ಮನೆಗೆ ನುಗ್ಗಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಹೇಳಿದ್ರು. ಹೇಳ್ಕೊಂಡೆ ಗ್ರಾಮ ಠಾಣೆ ಜಾಗ ಇತ್ತು, ಆ ಜಾಗದಲ್ಲೆಲ್ಲ ನಮ್ಮ ಮನೆಗಳಿದೆ, ನಮ್ಮ ಹೆಸರುಗಳಿಗೆಲ್ಲ ಖಾತೆಗಳು ಸಹ ಇದ್ದು ಅದನ್ನು ನಾವು ಡಿ ಸಿ ಆರ್ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅವರು ತಹಸೀಲ್ದಾರ್ಗಳ ಗಮನಕ್ಕೆ ಹೇಳಿ ತಹಸೀಲ್ದಾರ್ ಅವರು ತಾಲೂಕು ಸರ್ವೆಯನ್ನು ಕಳಿಸಿದ್ರು. ಮೊನ್ನೆ ಕಳಿಸಿದ್ರು, ಮೊನ್ನೆ ಮಳೆ ಬಂದು ವಾಪಸ್ ಹೋದ್ರು, ನೆನ್ನೆ ಕಳಿಸಿದ್ರು, ನೆನ್ನೆ ಬಂದು ಸರ್ವೆ ಮಾಡಬೇಕಾದ್ರೆ ಅವ್ರು ಬಂದು ಮಾಡಬೇಕಾದ್ರೆ ಇವರೆಲ್ಲ ಬಂದು ಗಲಾಟೆ ಮಾಡಿದ್ರು, ಅವ್ರ ಮೇಲೂ ಮಾಡಿದ್ರು, ನಮ್ಮ ಮೇಲೂ ಮಾಡಿದ್ರು.
ಆಮೇಲೆ ನಾವು ಸರ್ವೇರು ಹೇಳಿದ ಪ್ರಕಾರ ಅಲ್ಲಿ ದೊಡ್ಡ ದೊಡ್ಡ ಗಿಡಗಳು ಬೆಳೆದಿದ್ದು ಆ ಗಿಡ ಕ್ಲೀನ್ ಮಾಡಿಕೊಡ್ತಿದ್ವು ಅಷ್ಟೇ. ಆಮೇಲೆ ಅದೆಲ್ಲ ಮುಗಿದು ಸರ್ವೆ ಮುಗಿಸ್ಕೊಂಡು ಹೋದ್ಮೇಲೆ ಇವತ್ತು ಬೆಳಿಗ್ಗೆ ಬಂದು ಅವ್ರ ಹೆಣ್ಮಕ್ಳು ಅವ್ರ ಬೆಂಗಳೂರಿಂದ ಅವ್ರ ಜೊತೆಗಿರೋರ್ನೆಲ್ಲ ಕರ್ಕೊಬಂದು ಅವ್ರು ಎಳಿದಿರಲ್ಲ ಬೆಂಗಳೂರಿಂದ ಬಂದು ಆ ದೊಣ್ಣೆ ಮುಚ್ಚು ಲಾಂಗ್ಗಳೆಲ್ಲ ತಂಬಂದು ನಮ್ಮ ತಂಗಿ ಮೇಲೆ ನಾವು ಯಾರು ಬೆಳಗ್ಗೆ ಇರಲಿಲ್ಲ ಎಲ್ಲ ಹೊಲ ಕಡೆ ಹೋಗಿದ್ವಿ. ಬೆಳಗ್ಗೆ ಬಂದು ನಮ್ಮ ತಂಗಿ ಒಬ್ಬರನ್ನ ಹಿಡ್ಕೊಂಡು ನಮ್ಮ ಅತ್ತೆಯವರು ನಮ್ಮ ಮನೇಲಿ ಬರೀ ಹೆಣ್ಮಕ್ಳು ಇದ್ದು ಅವ್ರ ಹೆಣ್ಮಕ್ಳನ್ನ ಅಳಿದ್ರನ್ನೆಲ್ಲ ಬಿಟ್ಟು ನಮಗೆ ಹೊಡೆಸಿದ್ದಾರೆ ನಮ್ಮ ತಂಗಿನ. ಅವ್ರನ್ನ ನಾವೀಗ ಆಸ್ಪತ್ರೆಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಬಿಟ್ಟು ಅವ್ರಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ. ಅವರು ಗುಂಡಗಿರಿ ವರ್ತನೆ ಮಾಡಿಬಿಟ್ಟು ನಮ್ಮ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಬಸ್ಪೇಟೆ ಪೊಲೀಸರು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದು ನ್ಯಾಯ ಒದಗಿಸಿಕೊಡುತ್ತೇವೆಂಬ ಭರವಸೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಚುಕ್ಕಣ್ಣ, ಗಂಗಣ್ಣ, ಗಂಗಾಧರ್, ಗೋಪಾಲಕೃಷ್ಣ, ಅಜ್ಜಯ್ಯ, ಮಯಳಪ್ಪ, ಅಜ್ಜಯ್ಕೂಡ, ನಾಗರಾಜು ಮತ್ತಿತರರು ಇದ್ದರು. ನವರಾತ್ರಿ ಅಂಗವಾಗಿ ಮನೆ ಮನೆಗಳಲ್ಲಿ ಬೊಂಬೆಗಳನ್ನು ಇಟ್ಟು ಆರಾಧಿಸುವುದು ದಸರಾ ಹಬ್ಬದ ವಿಶೇಷವಾಗಿದೆ. ದಸರಾ ಅಂದ್ರೆ ಸಾಕು ಭಾರತೀಯರೆಲ್ಲರಿಗೂ ಮೈಸೂರು ನೆನಪಾಗುತ್ತೆ. ಕಾರಣ ಮೈಸೂರಿನಲ್ಲಿ ನಡೆಯುವ ಕಾರ್ಯಕ್ರಮ. ಅದೇ ರೀತಿ ಮತ್ತೊಂದು ವಿಶೇಷವೆಂದರೆ ಮನೆಗಳಲ್ಲಿ ಗೊಂಬೆಗಳನ್ನು ಇಡುವುದು. ಗೊಂಬೆಗಳನ್ನು ಕೂರಿಸುವುದು ಸಾಮಾನ್ಯವಾದ ಕೆಲಸವಲ್ಲ. ಗೊಂಬೆಗಳನ್ನು ಕೂರಿಸುವುದು ಒಂದು ಕಲೆ. ಹಬ್ಬ ಮುಗಿದ ನಂತರ ಆ ಗೊಂಬೆಗಳನ್ನು ಹಾಗೆಯೇ ಜೋಪಾನವಾಗಿ ಎತ್ತಿಟ್ಟು ಮತ್ತೆ ಮುಂದಿನ ವರ್ಷಕ್ಕೆ ಅವುಗಳನ್ನು ಅಲಂಕರಿಸಿ ಜೋಡಿಸಿ ಇಡುವುದು, ಜೋಪಾನ ಮಾಡುವುದು ಒಂದು ಕಲೆ. ಇತ್ತೀಚಿನ ಕಾಲದಲ್ಲಿ ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಂನಲ್ಲಿಯೇ ಮುಳುಗುವ ನಮ್ಮಲ್ಲಿನ ಕೆಲವು ಜನರು ದಸರಾ ಸಮಯದಲ್ಲಿ ಗೊಂಬೆಗಳನ್ನು ಇಡುವುದು ನಿಜಕ್ಕೂ ಶ್ಲಾಘನೀಯವೇ ಸರಿ. ಮನೆಗಳಲ್ಲಿ ಗೊಂಬೆಗಳನ್ನು ಇಡುವ ಕಾರಣವೆಂದರೆ ಹಿಂದಿನ ಕಾಲದಲ್ಲಿ ಮದುವೆಯಾಗುವ ಸಂದರ್ಭದಲ್ಲಿ ಇಷ್ಟೆಲ್ಲ ಶಾಸ್ತ್ರಗಳನ್ನು ಮಾಡುತ್ತಿದ್ದರು. ಹಾಗೂ ಹಿಂದಿನ ಕಾಲದಲ್ಲಿ ನಡೆದಂತಹ ಕಾರ್ಯಕ್ರಮಗಳನ್ನು ಫೋಟೋ, ವಿಡಿಯೋನಂತಹ ಯಾವುದೇ ಸಂಗ್ರಹಣ ವಸ್ತುಗಳು ಇರಲಿಲ್ಲ. ಹಾಗಾಗಿ ಅವುಗಳನ್ನು ವರ್ಷಕ್ಕೊಮ್ಮೆ ನೆನಪಿಸಿಕೊಳ್ಳಲು ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸುವ ಸಂಪ್ರದಾಯ ರೂಢಿಗೆ ಬಂತು.
ದಸರಾ ಹಬ್ಬ ಬಂದ್ರೆ ಮಕ್ಕಳಿಗೆ ಎಲ್ಲಿಲ್ಲದ ಉತ್ಸಾಹ ಕಾಣಬರುತ್ತದೆ. ಗೊಂಬೆಗಳನ್ನ ಇಡುವ ವನಗಳಿಗೆ ಹೋಗಿ ಅಲ್ಲಿ ಗೊಂಬೆಗಳನ್ನ ನೋಡಿ ಸಿಹಿ ತಿನಿಸುಗಳನ್ನ ತಿಂದು ಆನಂದಿಸುವುದೇ ನವರಾತ್ರಿ ಹಬ್ಬದ ವಿಶೇಷವಾಗಿದೆ. ಗುಬ್ಬಿ ತಾಲೂಕಿನಲ್ಲಿ ಸುರಿದಿರುವ ಮಳೆಯಿಂದಾಗಿ ರಸ್ತೆಗಳು ಅಧ್ವಾನವಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಗುಬ್ಬಿ ತಾಲೂಕಿನಲ್ಲಿ ಕಳೆದ 5-6 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಶಿರಾ ನಿಟ್ಟೂರು ಹಾಗೂ ಮೈಸೂರು ರಸ್ತೆ ಅಧ್ವಾನಗೊಂಡಿದ್ದು ವಾಹನ ಸರಿದಾರರು ನಿತ್ಯ ಪರದಾಡುವಂತಾಗಿದೆ. ಕಳಪೆ ಗುಣಮಟ್ಟದಿಂದ ಕೂಡಿರುವ ಈ ರಸ್ತೆ ಸಣ್ಣ ಮಳೆ ಬಂದರೂ ಮಾರುತ ಗುಂಡಿ ಬೀಳ್ತವೆ. ಆ ಗುಂಡಿಯಲ್ಲಿ ನೀರು ನಿಂತು ವಾಹನ ಸವಾರರು ಓಡಾಡುವುದೇ ಕಷ್ಟವಾಗಿದೆ. ಎಷ್ಟೋ ಮಂದಿ ಬಿದ್ದು ಗಾಯ ಮಾಡಿಕೊಂಡು ಆಸ್ಪತ್ರೆ ಸೇರುತ್ತಾರೆ. ಔಟಿಗಾಗಿ ಮನೆ ಬಾಗಿಲಿಗೆ ಬರುವ ಜನಪ್ರತಿನಿಧಿಗಳು ಅಭಿವೃದ್ಧಿ ಮಾಡುವ ಭರವಸೆ ನೀಡುತ್ತಾರೆ. ಆದರೆ ರಸ್ತೆಗಳು ಕಿತ್ತು ಹೋಗಿ ಜನರು ಪರದಾಡುತ್ತಿದ್ದರೂ ಇತ್ತ ತಿರುಗಿ ನೋಡುವುದಿಲ್ಲ. ಇನ್ನು ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿ ಬಿಟ್ಟಿದ್ದಾರೆ. ಈ ಭಾಗದ ನೆಟ್ಟೂರು, ಪುರ, ರಾಂಪುರ, ಹುದ್ದೆಹೊಸ್ಕೆರೆ, ಚೇಳೂರು, ಶಿರಾ ರಸ್ತೆ, ಕಡಬ, ಕಲ್ಲೂರು ರಸ್ತೆ, ತುಮಕೂರು ಗಡಿ ಭಾಗದ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಇದೇ ರಸ್ತೆಯಲ್ಲಿ ಹೆಚ್ಚು ಭಾರ ತುಂಬಿದ ಲಾರಿಗಳು ಸಂಚರಿಸುವುದರಿಂದ ರಸ್ತೆಗಳು ಹಾಳಾಗುತ್ತಿವೆ. ಮಳೆ ಬಂದಾಗ ಗುಂಡಿ ಬಿದ್ದು ನೀರು ನಿಲ್ಲುತ್ತದೆ. ಈ ರಸ್ತೆಗಳಿಗೆ ಯಾವಾಗ ದುರಸ್ತಿ ಭಾಗ್ಯ ಸಿಗಲಿದೆಯೋ, ನಮ್ಮ ಪರದಾಟ ಯಾವಾಗ ತಪ್ಪುತ್ತದೆಯೋ ಎಂದು ಜನರು ವ್ಯವಸ್ಥೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಏನಾದರೂ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ರಿಪೇರಿ ಕಾರ್ಯ ಮಾಡಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಜನರು ಎಚ್ಚರಿಕೆ ನೀಡಿದ್ದಾರೆ. ತಿಪಟೂರಿನಲ್ಲಿ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಅಂಗವಾಗಿ ಹೂವು, ಹಣ್ಣು, ಕುಂಬಳಕಾಯಿ ಮಾರಾಟ ಭರ್ಜರಿಯಾಗಿ ಸಾಗಿತ್ತು. ದಸರಾ ಹಬ್ಬದ ಅಂಗವಾಗಿ ತಿಪಟೂರಿನ ಮಾರುಕಟ್ಟೆಯಲ್ಲಿ ಹೂವು, ಹಣ್ಣು ಖರೀದಿಸುವುದು ಭರ್ಜರಿಯಾಗಿತ್ತು. ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಪಟ್ಟಣದ ನಗರಸಭೆ ಮುಂಭಾಗದ ಸರ್ಕಲ್, ರೈಲ್ವೆ ಸ್ಟೇಷನ್ ರಸ್ತೆ, ಬಿಎಚ್ ರಸ್ತೆ, ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಭರ್ಜರಿ ವಹಿವಾಟು ನಡೆಯಿತು. ಕುಂಬಳಕಾಯಿ, ಬಾಳೆಕಂದು, ಹೂ, ಅಲಂಕಾರದ ಹೂಗಳ ಮಾರಾಟ ಜೋರಾಗಿಯೇ ಇತ್ತು. ಕಳೆದ ವರ್ಷಕ್ಕಿಂತ ಈ ವರ್ಷ ಹೂವು ಮತ್ತು ಹಣ್ಣುಗಳ ಬೆಲೆ ಗಗನಕ್ಕೇರಿದೆ. ಶಿವಗಂಗೆಯ ಗಂಗಾಧರೇಶ್ವರ ಹೊನ್ನಾದೇವಿ ದೇವಾಲಯದ ವಾರ್ಷಿಕ ಹರಾಜು ನಡೆಯಿತು. ನೆಲಮಂಗಲ ತಾಲೂಕು ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರದ 2017-18 ಸಾಲಿನ ವಾರ್ಷಿಕ ಹರಾಜು ಮುಜುರಾಯಿ ಇಲಾಖೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ನಡೆಯಿತು. ಸೋಂಪುರ ಹೋಬಳಿಯ ಶಿವಗಂಗೆಯಲ್ಲಿ ಧಾರ್ಮಿಕ ಇಲಾಖೆಯ ವತಿಯಿಂದ ಶ್ರೀ ಗಂಗಾಧರೇಶ್ವರ ಮತ್ತು ಹೊನ್ನಾದೇವಿ ದೇವಾಲಯದ ಹರಾಜು ಪ್ರಕ್ರಿಯೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಬೆಟ್ಟದ ಮಧ್ಯಭಾಗದಲ್ಲಿರುವ ದಾಸೋಹ ಭವನದಲ್ಲಿ ನಡೆಯಿತು. ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದ ಸ್ಥಳೀಯರಾದ ಸಿದ್ದರಾಜುವಿಗೆ 180,000 ಬೆಟ್ಟದ ಮೇಲಿರುವ ಗಿರಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಅಂಗಡಿ ಮಳಿಗೆ, ಕೆಂಪೇಗೌಡ ಹರಾಜಾದ ಬಳಿ ಅಂಗಡಿ ಮಳಿಗೆಯನ್ನ 110,000 ದಿನೇಶ್ ನಾಯಕ್, ಗಂಗಾಧರೇಶ್ವರ ದೇವಾಲಯದಲ್ಲಿ ಹೂ, ಹಣ್ಣು ಅಂಗಡಿ ಗಾಡಿನಗಣ, ದೇವಾಲಯದಲ್ಲಿ ಫೋಟೋ, ಸಿಡಿ, ಕ್ಯಾಸೆಟ್ ಅಂಗಡಿಯನ್ನ 511,000 ನಾಗೇಶ್ ನಾಯಕ್, ಲಡ್ಡು ಪ್ರಸಾದ ವ್ಯಾಪಾರಕ್ಕೆ 584,000 ನಾಗೇಶ್ ನಾಯಕ್ ಹರಾಜು ಪ್ರಕ್ರಿಯೆ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾರಾಯಣಸ್ವಾಮಿ ಮಾತನಾಡಿ, ದೇವಾಲಯದಲ್ಲಿ ಹರಾಜು ಪ್ರಕ್ರಿಯೆ ಯಶಸ್ವಿಯಾಗಿ ನಡೆದಿದ್ದು ಲಾಡು ಪ್ರಸಾದ ಮಾರಾಟ ಮಳಿಗೆಗಳು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ 2 ಪಟ್ಟು ಹೆಚ್ಚಾಗಿದ್ದು ಕೆಲವು ವಸ್ತುಗಳಿಗೆ ಮುಜರಾಯಿ ಇಲಾಖೆಯಿಂದ ನಿಗದಿತ ದರ ನಿರ್ಧರಿಸಿದ್ದೇವೆ ಎಂದರು. ಇವತ್ತು ವಾರ್ಷಿಕ 18-19 ಸಾಲಿನ ವಿವಿಧ ವಾರ್ಷಿಕ ಹರಾಜುಗಳನ್ನು ಇವತ್ತು ಮಾಡಿದ್ದೀವಿ. ಅದರಲ್ಲಿ ಒಂದು ಫಸ್ಟ್ ಒಂದು ಬಂದ್ಬಿಟ್ಟು ಗಿರಿಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಫೋಟೋ, ಸಿಡಿ, ಲಾಡು ಪ್ರಸಾದ ಮಾರಾಟದ್ದು. ಅದು ಈ ಸರಿ 185,000 ಹೋಗಿದೆ. ಸಿದ್ದರಾಜನವರು ತಗೊಂಡಿದ್ದಾರೆ. ಕೆಂಪೇಗೌಡ ಆಚಾರದ ಬಳಿ ತಂಪು ಪಾನೀಯ ಮಾರಾಟದ್ದು,
ಅದು ದಿನೇಶ್ ನಾಯ್ಕ್ ಅವರು 1,10,000 ತಗೊಂಡಿದ್ದಾರೆ, ಅಂತಿಮ ಪಿಟ್ದಾರಾಗಿರ್ತಾರೆ. ಅದೇ ತರ ಗಂಗಾಧರೇಶ್ವರ ಸ್ವಾಮಿ ಫೋಟೋ ಸಿಡಿ ಪುಸ್ತಕ ಮಾರಾಟದ್ದು 5,11,000 ಹೋಗಿದೆ, ನಾಗೇಶ್ ನಾಯ್ಕ್ ಅನ್ನೋರು ತಗೊಂಡಿದ್ದಾರೆ. ಇದು ಹೋದ ಸರಿ 2,30,000 ಆಯ್ತು, ಇದು ಡಬ್ಬಲ್ ಆಗಿದೆ, ಡಬ್ಬಲ್ ಅನ್ನೇ ಜಾಸ್ತಿನೇ ಆಗಿದೆ. ಅದೇ ತರನೇ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಲಾಡು ಪ್ರಸಾದ ಮಾರಾಟದ್ದು ಅಷ್ಟೇ, ಹೋದ ಸರಿ 4,30,000 ಆಗಿತ್ತು, ಈ ಸರಿ 5,00,000 ಆಗಿ 5,84,000 ರೂಪಾಯಿಗೆ ನಾಗೇಶ್ ನಾಯ್ಕ್ ಅನ್ನೋರು ತಗೊಂಡಿದ್ದಾರೆ, ಅಂತಿಮ ಬಿಡ್ದಾರಾಗಿದ್ದಾರೆ. ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಸಿದ್ದರಾಜು, ರಾಜುಣ್ಣ, ವಸಂತ್ ಕುಮಾರ್, ಪಾರುಪತೆದಾರ್ ಶ್ರೀನಿವಾಸ್, ದಿನೇಶ್ ನಾಯಕ್, ಚಂದ್ರಕುಮಾರ್ ಮತ್ತಿತರರು ಇದ್ದರು. ಮಧುಗಿರಿಯಲ್ಲಿ ಚರ್ಮರೋಗ ತಪಾಸಣಾ ಶಿಬಿರ ನಡೆಯಿತು. ತಣ್ಣೀರು ಹಾಗೂ ಅತಿ ಬಿಸಿ ನೀರಿನ ಸ್ನಾನ ಮಾಡುವುದರಿಂದ ಚರ್ಮ ರೋಗಗಳು ಸಾಮಾನ್ಯವಾಗಿ ಬರುತ್ತದೆ ಎಂದು ಬೆಂಗಳೂರಿನ ಚರ್ಮರೋಗ ವೈದ್ಯ ಹನುಮಂತಯ್ಯ ತಿಳಿಸಿದರು. ಮಧುಗಿರಿಯಲ್ಲಿ ರೋಟರಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಚರ್ಮರೋಗ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದ ಅವರು, ಉಗುರು ಬೆಚ್ಚನೆಯ ಬಿಸಿ ನೀರಿನ ಸ್ನಾನ ಮಾಡುವುದರಿಂದ ಚರ್ಮ ವಾಜ್ಯಗಳು ಬರುವುದಿಲ್ಲ. ಅತಿ ಬಿಸಿ ನೀರು ಹಾಗೂ ತಣ್ಣೀರಿನ ಸ್ನಾನದಿಂದಾಗಿ ರಕ್ತದ ಒತ್ತಡ ಏರುಪೇರಾಗುವುದರ ಜೊತೆಗೆ ದೇಹದಲ್ಲಿ ತೇವಾಂಶ ಉಳಿಯುವುದರಿಂದ ಚರ್ಮರೋಗ ಉದ್ಭವವಾಗುತ್ತದೆ ಎಂದರು. ಯಾವುದೇ ಸಾಬೂನನ್ನು ಮುಖಕ್ಕೆ ಹಚ್ಚದೆ ದೇಹದ ಎಲ್ಲ ಭಾಗಗಳಿಗೂ ಸರಿಸಮನಾಗಿ ಹಚ್ಚುವುದರಿಂದ ಸೂರ್ಯನ ಕಿರಣಗಳು ದೇಹದ ಮೇಲೆ ಬೀಳುವುದರಿಂದ ಚರ್ಮರೋಗ ದೂರವಿಡಬಹುದು. ಮಧುಗಿರಿ ತಾಲೂಕಿನಲ್ಲಿ ಸಣ್ಣಪುಟ್ಟ ರೋಗಗಳು ಹೊರತುಪಡಿಸಿ 169 ರೋಗಗಳಲ್ಲಿ ದೊಡ್ಡ ಪರಿಣಾಮದ ಚರ್ಮರೋಗ ಪತ್ತೆಯಾಗಿಲ್ಲ ಎಂದರು. ತಣ್ಣೀರು ಮಾತ್ರ ಎಂದೂ ಸ್ನಾನ ಮಾಡಬೇಡ್ರಿ. ತಣ್ಣೀರು ಮಾಡೋದ್ರಿಂದ ಸ್ವಲ್ಪ ದಿವಸ ಆಗಿಂತ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತ. ಬಿಸಿನೀರು ಜಾಸ್ತಿ ಬಿಸಿನೀರು ಸ್ನಾನ ಮಾಡೋದ್ರಿಂದ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತ. ಯಾವಾಗ್ಲೂ ನೀವು ಸ್ನಾನ ಮಾಡ್ತಕ್ಕಂಥ ನೀರು ಉಗುರು ಬೆಚ್ಚಗಿರಬೇಕು. ಉಗುರು ಬೆಚ್ಚಗೆ ನೀರಿದ್ರ ಯಾವಾಗ್ಲೂ ನಮ್ಮ ದೇಹ ಆರೋಗ್ಯವಾಗಿರುತ್ತ. ಸಾಬೂನು ಯಾವುದೇ ಸಾಬೂನು ಉಪಯೋಗ ಮಾಡಲಿ, ಪ್ರತಿಯೊಂದು ಸಾಬೂನು ಸೇಮ್ ಇರ್ತಾವ. ಆ ಸಾಬೂನನ್ನ ಕಂಕಣದಲ್ಲಿ ತೊಡೆ ಸಂದೆಯಲ್ಲಿ ಸಾಬೂನು ಜಾಸ್ತಿ ಹಚ್ಚಬೇಕು. ಮುಖಕ್ಕೆ ಯಾವಾಗಲೂ ಸೂರ್ಯಕಿರಣ ಬಂದಿರುತ್ತೆ, ಗಾಳಿ ಬೀಸ್ತಾ ಇರ್ತದೆ, ಮುಖದ ಚರ್ಮ ಯಾವಾಗಲೂ ಆರೋಗ್ಯವಾಗಿರುತ್ತೆ. ಬಹಳ ಜನ ಬರೇ ಮುಖಕ್ಕೆ ಸಾಬೂನು ಹಚ್ಚುತ್ತಾರೆ, ಕಂಕಣದಲ್ಲಿ ಸಾಬೂನು ಹಚ್ಚೋದಿಲ್ಲ. ಅದಕ್ಕೆ ಕಂಕಣದಲ್ಲಿ ಮತ್ತು ತೊಡೆ ಸಂದೆಯಲ್ಲಿ ಸಾಬೂನು ಹಚ್ಚಬೇಕು. ನಾವು ಬಟ್ಟೆ ಹಾಕೋಂತ ಒಳಗೆ ಹಾಕಿರುತ್ತ ಬನಿಯನ್ನು ಚಡ್ಡಿ ಪ್ರತಿ ದಿವಸ ವಾಶ್ ಮಾಡಬೇಕು. ಪ್ರತಿ ದಿವಸ ವಾಶ್ ಮಾಡಿದ್ರೆ ನಮ್ಮ ದೇಹದಿಂದ ದುರ್ಗಂಧ ಬರೋದಿಲ್ಲ. ನೀವು ಏನೇ ಕೆಲಸ ಮಾಡ್ರಿ, ವ್ಯವಸ್ಥಿತವಾಗಿ ಮಾಡ್ರಿ. ಇವತ್ತು ಮಾಡಿದ್ದಂತೂ ಬಹಳ ಸುವ್ಯವಸ್ಥಿತವಾಗಿ ಮಾಡಿದ್ರಿ. ಪ್ರತಿಯೊಬ್ಬರಿಗೂ ಧನ್ಯವಾದ. ರೋಟರಿ ಐಸಿಜಿಎಫ್ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಮಾತನಾಡಿ, ಮಾದಿಗಿರಿ, ಪಾವಖಾಡ, ಕೊರಟಗೆರೆ ತಾಲೂಕಿನಲ್ಲಿ ನೀರಿನಲ್ಲಿ ಫ್ಲೋರೋಸಿಸ್ ಅಂಶ ಹೆಚ್ಚಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಡಾ ಜಿ ಪರಮೇಶ್ವರ್, ವೆಂಕಟ ರಮಣಪ್ಪ ಹಾಗೂ ಎಂಜಿ ವೀರಭದ್ರಯ್ಯನವರ ನೆರವು ಕೊಡಿಸಲು ನಾನು ಸಹಕರಿಸುತ್ತೇನೆ ಎಂದರು. ರೋಟರಿ ಮಾಜಿ ರಾಜ್ಯಪಾಲ ಎಚ್ಕೆವಿ ರೆಡ್ಡಿ ಮಾತನಾಡಿ, ಒಳ್ಳೆಯದನ್ನ ಮಾಡಲು ಕಾನೂನು ಇದೆ, ಕೆಟ್ಟದನ್ನ ಮಾಡುವುದು ಬೇಡ. ಸ್ವಾರ್ಥಕ್ಕಿಂತ ಮಿಗಿಲಾದ ಸಮಾಜ ಸೇವೆ ಮಾಡಬೇಕು, ಇದರಿಂದ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ ಎಂದರು. ಮುಖ್ಯ ಅಂತ ಹೇಳಿ ಇದನ್ನ ರೋಟರಿ ಸದಸ್ಯರು ಸ್ಕೂಲ್ ಮಕ್ಕಳನ್ನು ಸೇರಿಸಿಕೊಂಡು ಒಂದು ಶಿಬಿರ ತರ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದು. ಈ ಗ್ರಾಮೀಣ ಭಾಗದಲ್ಲಿ ನಮಗಿಲ್ಲಿ ಬಾರ್ಡರ್ ಏರಿಯಾದಲ್ಲಿ ಕೊರಟಗೆರೆ, ಮಧುಗಿರಿ, ಪಾವಗಡ ಭಾಗದಲ್ಲಿ ನೀರಿನ ತೊಂದರೆ ಇದೆ. ನಮ್ಮದು ಅರಿವಿದೆ, ನೀರಿಂದು ನಾವು ಸ್ನಾನ ಮಾಡಿದರೆ ನಮಗೆ ಚರ್ಮ ವ್ಯಾಧಿಗಳಿರ್ಬೋದು ಅಥವಾ ಕೂದಲಿದ್ದು ಹೇರ್ ಪ್ರಾಬ್ಲಮ್ಸ್ ನಮಗೆ ಹೆಚ್ಚಿಗೆ. ರಕ್ತದಾನಿ ಎಂಎಲ್ ಪ್ರಕಾಶ್ ಬಾಬುರ್ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ರೋಟರಿ ಅಧ್ಯಕ್ಷ ಎಚ್ ಶಿವಕುಮಾರ್, ಮಾಜಿ ಅಧ್ಯಕ್ಷರಾದ ಎಂ ವೆಂಕಟರಾಮು, ಬಿಎಲ್ ಮಲ್ಲಿಕಾರ್ಜುನಪ್ಪ, ಲತಾ ನಾರಾಯಣ್, ಆರ್ ಅನಂತ ಕೃಷ್ಣರಾಜು, ಎಸ್ ರೇಣುಕಾ ಪ್ರಸಾದ್, ಹನುಮಂತಪ್ಪ, ಪುರಸಭೆ ಮಾಜಿ ಅಧ್ಯಕ್ಷ ಡಿಜಿ ಶಂಕರ ನಾರಾಯಣ್ ಶೆಟ್ಟಿ, ಶಿವಲಿಂಗಪ್ಪ ಮುಂತಾದವರು ಇದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.